ವೀಕ್ಷಕರೇ ನಮಸ್ಕಾರ. ರಾತ್ರಿ ಮಲಗುವಾಗ ಪ್ರತಿಯೊಬ್ಬ ವ್ಯಕ್ತಿಯು ಕನಸು ಕಾಣುತ್ತಾನೆ. ಪ್ರತಿ ಕನಸು ನಮ್ಮ ಭವಿಷ್ಯದ ಬಗ್ಗೆ ಕೆಲವು ಸೂಚನೆಗಳನ್ನು ನೀಡುತ್ತದೆ ಎಂದು ಕನಸಿನ ವಿಜ್ಞಾನದಲ್ಲಿ ನಂಬಲಾಗಿದೆ. ಕನಸಿನಲ್ಲಿ ಕಂಡುಬರುವ ಘಟನೆಗಳು ನಮಗೆ ಮುಂದಿನ ಭವಿಷ್ಯದ ಬಗ್ಗೆ ಶುಭ ಅಥವಾ ಅಶುಭ ಸಂಕೇತಗಳನ್ನು ನೀಡಬಹುದು. ಕನಸಿನಲ್ಲಿ ವಿವಿಧ ದೇವತೆಗಳನ್ನು ನೋಡುವುದು ಏನನ್ನು ಸೂಚಿಸುತ್ತದೆ ಎಂದು ತಿಳಿಯೋಣ. ಅನೇಕ ಬಾರಿ ನಾವು ಮಲಗುವ ಸಮಯದಲ್ಲಿ ನಮ್ಮ ಕನಸಿನಲ್ಲಿ ದೇವರು ಮತ್ತು ದೇವತೆಗಳನ್ನು ನೋಡುತ್ತೇವೆ. ಕನಸಿನಲ್ಲಿ ದೇವಾನುದೇವತೆಗಳನ್ನು ಕಂಡರೆ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ದೇವರು ಮತ್ತು ದೇವತೆಗಳನ್ನು ನೋಡುವುದು ನಮ್ಮ ಅದೃಷ್ಟಕ್ಕೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ. ಸ್ವಪ್ನ ವಿಜ್ಞಾನದಲ್ಲಿ ಈ ಕನಸುಗಳ ಬಗ್ಗೆ ಏನು ಹೇಳಲಾಗಿದೆ ಎಂದು ತಿಳಿಯೋಣ. ಕನಸಿನಲ್ಲಿ ದೇವರನ್ನು ಕಾಣುವುದರ ಅರ್ಥ, ನಿಮ್ಮ ಕನಸಿನಲ್ಲಿ ದೇವರ ಉಪಸ್ಥಿತಿಯು ಧನಾತ್ಮಕ ಮತ್ತು ಋಣಾತ್ಮಕ ವಿಷಯಗಳನ್ನು ಸೂಚಿಸುತ್ತದೆ. ಅಂತಹ ಯಾವುದೇ ಕನಸಿನ ಅರ್ಥವು ಕನಸಿನ ಸ್ವರೂಪ, ಕನಸಿನಲ್ಲಿ ದೇವರ ನಡವಳಿಕೆ ಮತ್ತು ಅವನು ಕಾಣುವ ಭಂಗಿಯನ್ನು ಅವಲಂಬಿಸಿರುತ್ತದೆ. ಕೆಲವೊಮ್ಮೆ ಅಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಬದಲಾವಣೆಗಳಾಗಬಹುದು. ಅದು ನಿಮ್ಮ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ತರಬಹುದು. ಅಂತಹ ಕನಸುಗಳು ನೀವು ಆಧ್ಯಾತ್ಮಿಕತೆಯತ್ತ ಸಾಗಬೇಕೆಂದು ಸೂಚಿಸುತ್ತದೆ. ಭಗವಾನ್ ರಾಮನ ಕನಸು. ನಿಮ್ಮ ಕನಸಿನಲ್ಲಿ ಭಗವಾನ್ ರಾಮನು ಕಾಣಿಸಿಕೊಂಡರೆ ನೀವು ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಲಿದ್ದೀರಿ ಎಂದರ್ಥ. ಸ್ನೇಹಿತರೆ, ನಿಮ್ಮ ಪ್ರಗತಿಯ ಹಾದಿ ಸುಗಮವಾಗುತ್ತದೆ. ಕನಸಿನಲ್ಲಿ ಲಕ್ಷ್ಮೀದೇವಿಯ ದರ್ಶನ. ಹಿಂದೂ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕನಸಿನಲ್ಲಿ ಲಕ್ಷ್ಮೀದೇವಿಯನ್ನು ಕಂಡರೆ ನೀವು ಇದ್ದಕ್ಕಿದ್ದಂತೆ ಆರ್ಥಿಕ ಲಾಭವನ್ನು ಪಡೆಯಬಹುದು ಎಂದರ್ಥ. ಇದಲ್ಲದೆ ಈ ಕನಸು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಕನಸಿನಲ್ಲಿ ಶಿವಲಿಂಗ ದರ್ಶನ. ಶಿವನ ರೂಪವಾದ ಶಿವಲಿಂಗವನ್ನು ಕನಸಿನಲ್ಲಿ ನೋಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಅಂತಹ ಕನಸು ಜೀವನದ ಎಲ್ಲಾ ತೊಂದರೆಗಳನ್ನು ಕೊನೆಗೊಳ್ಳುತ್ತವೆ ಎಂದು ಕನಸಿನ ಪುಸ್ತಕವು ಹೇಳುತ್ತದೆ. ದುರ್ಗಾ ಮಾತೆಯ ಕನಸು. ರಾತ್ರಿ ಮಲಗುವಾಗ ದುರ್ಗಾ ಮಾತೆ ಕೆಂಪು ಸೀರೆಯಲ್ಲಿ ಮತ್ತು ಶಾಂತ ರೂಪದಲ್ಲಿ ನಿಮಗೆ ಕಾಣಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಕೆಲವು ಮಂಗಳಕರ ಘಟನೆಗಳು ಸಂಭವಿಸಲಿದೆ ಎಂದು ಕನಸಿನ ಗ್ರಂಥಗಳಲ್ಲಿ ಹೇಳಲಾಗಿದೆ. ಅದೇ ಸಮಯದಲ್ಲಿ ನೀವು ತಾಯಿ ದುರ್ಗಾವನ್ನು ಉಗ್ರ ರೂಪದಲ್ಲಿ ನೋಡಿದರೆ ಹಾಗೂ ಅವಳ ವಾಹನ ಸಿಂಹವು ಘರ್ಜಿಸುತ್ತಿರುವುದನ್ನು ನೋಡಿದರೆ ನೀವು ದೊಡ್ಡ ತಪ್ಪು ಮಾಡಿದ್ದೀರಿ ಎಂದರ್ಥ. ಅದನ್ನು ಸರಿಪಡಿಸಬೇಕಾಗಿದೆ. ಕನಸಿನಲ್ಲಿ ವಿಷ್ಣುವಿನ ದರ್ಶನ. ನಿಮ್ಮ ಕನಸಿನಲ್ಲಿ ಭಗವಾನ್ ವಿಷ್ಣುವನ್ನು ಕಂಡರೆ ನಿಮ್ಮ ಅದೃಷ್ಟವು ಸುಧಾರಿಸುತ್ತದೆ ಎಂದು ಸೂಚಿಸುತ್ತದೆ. ಇದರರ್ಥ ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಅದೇ ಸಮಯದಲ್ಲಿ ನಿಮ್ಮ ಕನಸಿನಲ್ಲಿ ಭಗವಾನ್ ಶ್ರೀಕೃಷ್ಣನನ್ನು ಕಂಡರೆ ನೀವು ಪ್ರೀತಿಯ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಎಂದರ್ಥ. ನಿಮ್ಮ ಪ್ರೇಮ ಸಂಬಂಧಗಳು ಉತ್ತಮವಾಗಿರುತ್ತವೆ. ನಿಮ್ಮ ಕನಸಿನಲ್ಲಿ ಶ್ರೀಕೃಷ್ಣನನ್ನು ಕಂಡರೆ ನಿಮ್ಮ ಜೀವನದಲ್ಲಿ ಪ್ರೀತಿ ಇರುತ್ತದೆ. ನೀವು ಮದುವೆಯಾಗಲು ಯೋಚಿಸುತ್ತಿದ್ದರೆ ನೀವು ಶೀಘ್ರದಲ್ಲೇ ಜೀವನ ಸಂಗಾತಿಯನ್ನು ಕಂಡುಕೊಳ್ಳಬಹುದು. ನೀವು ಈಗಾಗಲೇ ಮದುವೆಯಾಗಿದ್ದರೆ ನಿಮ್ಮ ವೈವಾಹಿಕ ಜೀವನವು ತುಂಬಾ ಮಂಗಳಕರವಾಗಿರುತ್ತದೆ. ಅಂತಹ ಯಾವುದೇ ಕನಸು ನೀವು ಪ್ರೀತಿಯ ಜೀವನದಲ್ಲಿ ಮುಂದುವರಿಯಲು ಸೂಚಿಸುತ್ತದೆ. ನೀವು ಅಂತಹ ಕನಸನ್ನು ಹೊಂದಿದ್ದರೆ ಭವಿಷ್ಯದಲ್ಲಿ ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿರುವ ಅನೇಕ ಬದಲಾವಣೆಗಳನ್ನು ನೀವು ಕಾಣಬಹುದು. ನಿಮ್ಮ ಕನಸಿನಲ್ಲಿ ದೇವರನ್ನು ಕಂಡರೆ ನಿಮ್ಮ ಜೀವನದಲ್ಲಿ ಮಿಶ್ರ ಪರಿಣಾಮಗಳು ಉಂಟಾಗಬಹುದು. ಅಂತಹ ಕನಸುಗಳು ನಿಮಗೆ ಮಂಗಳಕರವಾಗಿರುತ್ತವೆ ಹಾಗೂ ಜೀವನದಲ್ಲಿ ಮುಂದೆ ಶುಭ ಅವಕಾಶಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಈ ದೇವಾನುದೇವತೆಗಳ ಕನಸು ಮಂಗಳಕರವಾಗಿದೆ. ಹಿಂದೂ ಧರ್ಮದಲ್ಲಿ ತಾಯಿ ಸರಸ್ವತಿಯನ್ನು ಜ್ಞಾನದ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ರಾತ್ರಿ ಮಲಗುವಾಗ ಕನಸಿನಲ್ಲಿ ಸರಸ್ವತಿ ದೇವಿಯನ್ನು ಕಂಡರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಎಂದರ್ಥ. ಮತ್ತೊಂದೆಡೆ ನಿಮ್ಮ ಕನಸಿನಲ್ಲಿ ಆಂಜನೇಯನ 5 ಮುಖದ ರೂಪವನ್ನು ನೋಡಿದರೆ ನಿಮ್ಮ ಶತ್ರುಗಳ ಮೇಲೆ ನೀವು ವಿಜಯವನ್ನು ಪಡೆಯುತ್ತೀರಿ ಎಂದರ್ಥ. ವೀಕ್ಷಕರೇ, ಇವಿಷ್ಟು ಈ ವಿಡದ ಮಾಹಿತಿಗಳು. ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.